एवरीवन वेलकम बैक टू माय यूट्यूब चैनल एला विद्यार्थिगळिगे वितन एस एस स्कॉलरशिप ना अपडेट का स्वागत अदक्किंत मुंचे चैनल गे सब्सक्राइब आगबहुदु वीडियो इष्ट आदरे लाइक माडोदु इल्ली मोस्ट आफ् द स्टूडेंट्स बंदुबिट्टु केळ्ता इद्दीरा इन्नू कूड निमगे लेबर स्कॉलरशिप बर्ता इल्ल अंत ಡಿಪಾರ್ಟ್ಮೆಂಟ್ನ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿ ನೀವು ಮೆಸೇಜ್ನ ಮಾಡಿ ನಿಮ್ಮದೇನೇ ಪ್ರಾಬ್ಲಮ್ ಇದ್ರೂ ಕೂಡ ಅವರಿಗೆ ತಿಳಿಸಬೇಕಾಗುತ್ತೆ ಅವರು ಬೇಗ ರಿಪ್ಲೈ ಮಾಡ್ತಾರೆ ನಿಮ್ಮ ಪ್ರಾಬ್ಲಮ್ಗೆ ಅವರು ಸೊಲ್ಯೂಷನ್ ಕೊಡ್ತಾರೆ ಡಿಸ್ಕ್ರಿಪ್ಷನ್ನನ್ನು ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ನ ನಂಬರ್ ಕೊಟ್ಟಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆಗಿ ನೋಡ್ಬೋದು ನಂತರ ವಿದ್ಯಾರ್ಥಿಗಳಿಗೆ ಎರಡನೇ ಅಪ್ಡೇಟ್ಗೆ ಸ್ವಾಗತ ಇಲ್ಲಿ ಅಪ್ಲೈ ಫಾರ್ ಫ್ಯಾಮಿಲಿ ಐ ಡಿ ಅಂತ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಶೋ ಮಾಡ್ತಿದೆ ಅಂತ ವಿದ್ಯಾರ್ಥಿಗಳು ನಿಮ್ಮ ಫ್ಯಾಮಿಲಿ ಐ ಡಿನ ಚೆಕ್ಔಟ್ ಮಾಡಬೇಕಾಗುತ್ತೆ ಇನ್ ಕೇಸ್ ನಿಮ್ಮದು ಫ್ಯಾಮಿಲಿ ಐ ಡಿ ಜನರೇಟ್ ಆದರೆ ಅವರು ವೆಯ್ಟ್ ಮಾಡಬೇಕಾಗುತ್ತೆ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಾರೆ ಕೆಲವೊಂದು ಕಾಲಾವಕಾಶ ಬೇಕಾಗುತ್ತೆ ನಂತರ ಡಿಪಾರ್ಟ್ಮೆಂಟ್ ಅವರು ನಿಮ್ಮದು ಅಪ್ಡೇಟ್ ಮಾಡ್ತಾರೆ ಯಾರದು ಇನ್ನೂ ಕೂಡ ಫ್ಯಾಮಿಲಿ ಐ ಡಿ ಇನ್ನೂ ಕೂಡ ಜನರೇಟ್ ಆಗಿಲ್ಲ ಅವರು ಹೊಸದಾಗಿ ಫ್ಯಾಮಿಲಿ ಐ ಡಿ ಅಥವಾ ಕುಟುಂಬ ಐ ಡಿಗೆ ಅಪ್ಲೈ ಮಾಡಬೇಕಾಗುತ್ತೆ ಅದು ಕೂಡ ಇಲ್ಲಿ ಕೊಟ್ಟಿರೋ ವೆಬ್ಸೈಟ್ ಮೂಲಕನೇ ನೀವು ನಿಮ್ಮದು ಹೊಸದಾಗಿ ಫ್ಯಾಮಿಲಿ ಐ ಡಿನ ಜನರೇಟ್ ಮಾಡಬೇಕಾಗುತ್ತೆ ಇನ್ ಕೇಸ್ ನಿಮ್ಮದು ಫ್ಯಾಮಿಲಿ ಐ ಡಿ ಎಕ್ಸಿಸ್ಟೆನ್ಸ್ ಅಂದರೆ ಮುಂಚೆನೇ ಫ್ಯಾಮಿಲಿ ಐ ಡಿ ಇದೆ ಅಂದರೆ ನಿಮ್ಮದು ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಾರೆ ನಿಮಗೂ ಕೂಡ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಂದುಬಿಟ್ಟು ನಿಮಗೂ ಕೂಡ ಬರುತ್ತೆ ದಯವಿಟ್ಟು ಅಂತ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಂತರ ವಿದ್ಯಾರ್ಥಿಗಳೇ ನಿಮಗೆ ಮೂರನೇ ಅಪ್ಡೇಟ್ಗೆ ಸ್ವಾಗತ ಸಾಕಷ್ಟು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳು ಮೇಂಟೆನೆನ್ಸ್ ಅಮೌಂಟ್ ಬಗ್ಗೆ ಹೇಳ್ತಾಯಿದ್ರು ಈಗ ಒಂದು ನಿಮಗೆ ಅಪ್ಡೇಟ್ ಬಂದಿದೆ ನೋಡಿ ಈ ವಿದ್ಯಾರ್ಥಿಗೆ 12,000 ಬಂದುಬಿಟ್ಟು ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗಿದೆ ಈ ವಿದ್ಯಾರ್ಥಿ ಬಂದುಬಿಟ್ಟು ಚೀಫ್ ಮಿನಿಸ್ಟರ್ ಇದ್ದೇನೆ ಬಂದುಬಿಟ್ಟು 2,500 ಕ್ರೆಡಿಟ್ ಆಗಿದೆ ಈ ವಿದ್ಯಾರ್ಥಿ ಬಂದುಬಿಟ್ಟು ಪಿ ಯು ವಿದ್ಯಾರ್ಥಿ ಆಗಿರ್ತಾನೆ ಇವರಿಗೆ ಕೂಡ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು 12,000 ಒಂದು ಕ್ರೆಡಿಟ್ ಆಗುತ್ತೆ ಇದೇ ರೀತಿ ನಿಮಗೂ ಕೂಡ ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಅವ್ರಿಗೆ ಕೂಡ ಮೇಂಟೆನೆನ್ಸ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ ವೆಯ್ಟ್ ಮಾಡಿ ಈ ಡಿಸಿಷನ್ ಬಂದುಬಿಟ್ಟು ಮಾಡಿಸಿದರೆ 20th ಲಾಸ್ಟ್ ಡೇಟ್ ಆಗುತ್ತೆ ಮಾಡಿಸಿಲ್ಲ ಅಂದರೆ 20th ಒಳಗೆ ಮಾಡಿಸಿ ಇನ್ ಕೇಸ್ ಎನಿ ಪ್ರಾಬ್ಲಮ್ ಇದ್ದರೆ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ನಿಮಗೂ ಕೂಡ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಸ್ಯಾಂಕ್ಷನ್ ಆಗುತ್ತೆ ಡಿಪಾರ್ಟ್ಮೆಂಟ್ ಅವರು ಮೇಂಟೆನೆನ್ಸ್ ಅಮೌಂಟ್ನ ಹಾಕ್ತಾರೆ ಲಕ್ಷಾಂತರ ಅಪ್ಲಿಕೇಶನ್ ಇರ್ತವೆ ಅದನ್ನು ವೆರಿಫೈ ಮಾಡಿ ನಂತರ ನಿಮಗೆ ಅಮೌಂಟನ್ನು ಹಾಕೋಕಾಗುತ್ತೆ ವೆಯ್ಟ್ ಮಾಡಿ ಆದಷ್ಟು ಬೇಗ ನಿಮಗೆ ಅಮೌಂಟನ್ನು ಕ್ರೆಡಿಟ್ ಮಾಡ್ತಾರೆ ಇದು ಇವತ್ತಿನ ಅಪ್ಡೇಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್